ಗುರುಜಿ ಇವತ್ತು ಶುಕವಾಕ್ಯ ನಮ್ಗೆ ಒಂದು ಪಾಠ ತರನೇ ಆಗೋಗಿದೆ ಇವತ್ತು ಏನ್ ಹೇಳ್ಕೊಡ್ತಾ ಇದ್ದೀರಾ ಇವತ್ತಿನ ಶುಕವಾಕ್ಯದಲ್ಲಿ ನೀವೆಲ್ಲ ಕಲಿಬೇಕಾದ್ದು ಎಲ್ಲಾ ನಕ್ಷತ್ರಗಳ ವಿಶೇಷ ಅಂತ ತಿಳಿಸ್ಕೊಟ್ಟೆ ನಕ್ಷತ್ರದ ಬಗ್ಗೆ ವಿಚಾರ ತಿಳ್ಕೊಟ್ಟೆ ನಿಮ್ಮಲ್ಲಿ ಒಂದೊಂದು ನಕ್ಷತ್ರಕ್ಕೆ ನಾಲ್ಕು ಮಕ್ಕಳು ಅಂತ ಹೇಳಿ ಸರಳವಾಗಿ ಅರ್ಥ ಆಗೋಕ್ಕೆ ಒಂದೊಂದು ನಕ್ಷತ್ರಕ್ಕೆ ನಾಲ್ಕು ಪಾದಗಳು ಆ ಪಾದಗಳಲ್ಲಿ ಎಲ್ಲ ಮಕ್ಕಳಲ್ಲಿ ಒಂದು ಲಿಫ್ಟಲ್ಲಿ ಎಷ್ಟು ಜನ ಹೋಗ್ಬೋದು ಒಂಬತ್ತು ಜನ ಅಂತ ಅಲ್ಲಿವರೆಗೂ ಬಂದೆ ತದನಂತರ ಎರಡೂ ಬೋಟಲ್ಲಿ ಕಾಲಿಟ್ಟಿರ್ತಕ್ಕಂಥ ಅಂದರೆ ಎರಡು ನಕ್ಷತ್ರಗಳಾಗಿ ಒಂದೇ ನಕ್ಷತ್ರ ಎರಡು ಕಡೆ ರಾಶಿಗಳಲ್ಲಿ ಕಾಲಿಟ್ಟಿದ್ದಾಗ ಹೇಗಿರುತ್ತೆ ಆ ನಕ್ಷತ್ರದ ಮಧ್ಯೆ ಮಾತ್ರ ಮಾತಾಡ್ತಕ್ಕಂಥ ವಿಚಾರ ಯಾವುದು ಎಲ್ಲ ನಕ್ಷತ್ರ ಅಲ್ಲ ಎರಡು ಬೋಟಲ್ಲೂ ಕಾಲಿಟ್ಟಿರತಕ್ಕಂಥ ನಕ್ಷತ್ರಗಳು ಅಂದ್ರೆ ಈ ರಾಶಿಯಲ್ಲೂ ಕಾಲಿಟ್ಟಿರುತ್ತೆ ಆ ರಾಶಿಯಲ್ಲೂ ಕಾಲಿಟ್ಟಿರುತ್ತೆ ಒಂದು ಕಡೆ ಮೂರಿರುತ್ತೆ ಇನ್ನೊಂದು ಕಡೆ ವಿಶೇಷವಾಗಿ ಒಂದಿರಬಹುದು ಇಲ್ಲ ಎರಡು ಎರಡು ಸಮಾನವಾಗಿರ್ತಕ್ಕಂಥ ಅವಕಾಶವು ಇರಬಹುದು ಹೀಗೆ ಆ ರೀತಿಯಾಗಿ ಸಂದಿಗ್ಧವಾಗಿರ್ತಕ್ಕಂಥ ನಕ್ಷತ್ರ ಮಾತಾಡಿದೆ ಅದರಲ್ಲಿ ಮಾತಾಡಿರತಕ್ಕಂಥ ನಕ್ಷತ್ರ ಕೃತಿಕ ಪುನರ್ವಸು ಮೃಗಶಿರ ಅದಕ್ಕೆ ಪರಿಹಾರ ಕೊಡ್ತಕ್ಕಂಥ ನಕ್ಷತ್ರ ಆಶ್ಲೇಷ ಹೌದಾ ಇವತ್ತಿನ ನಕ್ಷತ್ರ ಯಾವ ನಾಲ್ಕು ನಕ್ಷತ್ರಗಳು ಮಾತಾಡಬೇಕು ಆ ನಾಲ್ಕು ನಕ್ಷತ್ರಗಳು ಬಹಳ ವಿಶೇಷವಾಗಿರ್ತಕ್ಕಂಥ ಔಪಾಸನೆಯನ್ನು ಮಾಡಬೇಕು ಇಲ್ಲಿ ಸಂಧಿ ನಕ್ಷತ್ರಗಳು ಯಾವುದು ಎತ್ತ ಅಂತ ತಿಳ್ಕೊಳ್ಳಿ ಮೊದಲನೇದಾಗಿ ಉತ್ತರ ನಕ್ಷತ್ರ ಮೊದಲನೇದಾಗಿ ಉತ್ತರ ನಕ್ಷತ್ರ ಚಿತ್ತ ನಕ್ಷತ್ರ ಚಿತ್ತ ನಕ್ಷತ್ರ ವಿಶಾಖ ನಕ್ಷತ್ರ ವಿಶಾಖ ನಕ್ಷತ್ರ ಕೊನೆಯದಾಗಿ ಎಲ್ಲರಿಗೂ ಪರಿಹಾರ ಕೊಡ್ತಕ್ಕಂಥದ್ದು ಕೊನೆಯದಾಗಿ ಜ್ಯೇಷ್ಠ ನಕ್ಷತ್ರ ಕೊನೆಯದಾಗಿ ಜ್ಯೇಷ್ಠ ನಕ್ಷತ್ರ ಇಲ್ಲಿ ಏನು ಅಂದರೆ ಉತ್ತರ ಚಿತ್ತ ವಿಶಾಖ ಮೂರೂ ಎರಡು ಬಾಟಲ್ ಕಾಲಿಟ್ಟಿರ್ತ ನಕ್ಷತ್ರ ಪರಿಹಾರ ಕೊಡತಕ್ಕಂಥದ್ದು ಜ್ಯೇಷ್ಠ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ನಿಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಎಷ್ಟೋ ದೊಡ್ಡ ದೊಡ್ಡ ಮಹನೀಯರಲ್ಲ ಇಲ್ಲಿ ಒಳ್ಳೆ ವಿದ್ವಾಂಸರಾಗಿರ್ತಕ್ಕಂಥವ್ರು ವಾಗ್ಮಿಗಳಾಗಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಅಹಂಭಾರ ಅಹಂಕಾರ ಕೂಡ ಈ ಜ್ಯೇಷ್ಠ ನಕ್ಷತ್ರಕ್ಕೆ ಇರುತ್ತೆ ಎರಡನೇದಾಗಿ ಈ ಜ್ಯೇಷ್ಠ ನಕ್ಷತ್ರ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ನೆಸ್ ಇರುತ್ತೆ ಜೀವನದಲ್ಲಿ ನಾನು ನನ್ನದು ಅಂತ ಇರತಕ್ಕಂಥ ವಿಚಾರ ನನಗೆ ಒಂದೇ ಸಾಲದು ಇಡೀ ಜೀವನದಲ್ಲಿ ಎರಡು ವಿಭಾಗವಾಗಿರಬೇಕು ಅನ್ನೋದಕ್ಕೆ ಯಾವತ್ತು ಆಶ್ನೆ ಮಾಡ್ತಕ್ಕಂಥದ್ದು ಜ್ಯೇಷ್ಠ ನಕ್ಷತ್ರ ಸಾಧಾರಣವಾಗಿ ಜ್ಯೇಷ್ಠ ನಕ್ಷತ್ರ ಆರು ತಿಂಗಳಿಗೆ ಮೇಲಿರುತ್ತೆ ಆರು ತಿಂಗಳು ಕೆಳಗಿರುತ್ತೆ ಅಂದ್ರೆ ಆರು ಅಂತಕ್ಕಂಥ ಶುಕ್ರ ಬಹಳ ಮಿತ್ರನಾಗಿರ್ತಕ್ಕಂಥದಕ್ಕೆ ಆ ಜ್ಯೇಷ್ಠ ನಕ್ಷತ್ರಕ್ಕೆ ಲಾಭವಾಗಿ ಸಮಸಪ್ತಮವಾಗಿ ನೋಡ್ತಕ್ಕಂಥದ್ದು ಶುಕ್ರನ ಮನೆ ಅದಕ್ಕೋಸ್ಕರ ಸಮಸಪ್ತಮ ಅಂದ್ರೆ ಹೆಂಡತಿಯ ಭಾಗ ಅವರಲ್ಲಿ ಏನು ಅಂದರೆ ಹೆಂಡತಿಯಿಂದ ಯಾವುದೇ ಅಪೇಕ್ಷೆಯನ್ನು ಪಡಕಾಗಲ್ನ ಜ್ಯೇಷ್ಠ ನಕ್ಷತ್ರ ತಲೆಗೆ ಹರಿದ ಹಾಕೊಂಡಿ ಜ್ಯೇಷ್ಠ ನಕ್ಷತ್ರ ಈ ಮೂರು ನಕ್ಷತ್ರಕ್ಕೆ ಪರಿಹಾರ ನಕ್ಷತ್ರ ಯಾವ್ಯಾವುದಕ್ಕೆ ಉತ್ತರ ಚಿತ್ತ ಮತ್ತು ವಿಶಾಖ ನಕ್ಷತ್ರ ಆದರೆ ಈ ಪರಿಹಾರ ನಕ್ಷತ್ರವೇ ಸಂದಿಗ್ನ ಕಾಲದಲ್ಲಿ ಇರುತ್ತೆ ಈ ಜ್ಯೇಷ್ಠ ನಕ್ಷತ್ರ ಬಹಳ ವಿಶೇಷ ಅಂದ್ರೆ ಏನು ಅಂದ್ರೆ ಯಾವ ಕಾಲಕ್ಕೂ ಹೆಣ್ಣಿಂದ ಸಂತೋಷವನ್ನ ಪಡಕ್ ಸಾಧ್ಯವಿಲ್ಲ ನಾನು ಮದುವೆ ಮಾಡ್ಕೊಂಡಿದ್ದೀನಿ ಕಟ್ಕೊಂಡಿದ್ದೀನಿ ನನಗೂ ಹೆಂಡತಿ ಇದ್ದಾಳೆ ಆದರೆ ಅವಳಿಂದ ನನಗೇನು ಪ್ರಯೋಜನವಿಲ್ಲ ಅಂದರೆ ಸಂತಾನ ಅಭಿವೃದ್ಧಿ ಆದರೆ ಸಂತಾನ ಸರಿಯಾಗಿರಲ್ಲ ಇಲ್ಲ ಆಸ್ತಿ ಹೆಂಡತಿ ಕಡೆ ಜಾಸ್ತಿ ಇದ್ದ ಪಕ್ಷದಲ್ಲಿ ಹೆಂಡತಿ ಡೊಮೇಷನ್ ಮಾಡ್ತಿರ್ತಾಳೆ ಇವನ ಕೈಯಲ್ಲಿ ನೂರು ರೂಪಾಯಿ ಕೂಡ ಇರಲ್ಲ ಪ್ರತಿಯೊಂದಕ್ಕೂ ಕೈ ಹೆಂಡತಿನೂ ಒಗ್ಲೇಬೇಕು ಇಲ್ಲ ಇವನಿಗೆ ಯಾವ ಕಾಲಕ್ಕೂ ಹೆಂಡತಿ ಇರೋಲ್ಲ ಇಲ್ಲ ಇವನಿಗೆ ವಯಸ್ಸಾದ ಹೆಂಡತಿ ಇರ್ತಾಳೆ ಅಂದರೆ ಇವನಿಗಿಂತ ದೊಡ್ಡ ವಯಸ್ಸಿನ ಹೆಂಡತಿ ಇರ್ತಾಳೆ ಸುಮಾರು ಹತ್ತು ವರ್ಷ ದೊಡ್ಡವಳಿರ್ಬೋದು ಅಥವಾ ಇಪ್ಪತ್ತು ವರ್ಷ ದೊಡ್ಡವಳಿರ್ಬೋದು ಅವಳು ಹೇಳಿದಾಗೆ ಇವನು ಕೇಳಬೇಕು ಯಾಕಂದ್ರೆ ವೃಷಭ ಅಂದ್ರೆ ಎತ್ತು ಆ ವೃಷಭ ರಾಶಿಯಲ್ಲಿರೋ ಶುಕ್ರ ಜ್ಯೇಷ್ಠ ನಕ್ಷತ್ರನ ತುಳಿದು ಹಾಗೆ ಇಟ್ಕೊಂಡಿರುತ್ತೆ ಅದಕ್ಕೋಸ್ಕರ ಜ್ಯೇಷ್ಠ ನಕ್ಷತ್ರ ಯಾವತ್ತು ಮೆನ್ ಆಗಿರೋಕ್ಕೆ ಸಾಧ್ಯಕ್ಕಿಂತನೂ ವುಮೆನ್ ಡಾಮಿನೇಷನ್ನಲ್ಲಿ ಜೀವನ ನಡೆಸ್ಬೇಕು ಅಂದ್ರಕ್ಕೆ ಮಂಚವಾಡು ಅನಂತರ ಆಗಿರಬೇಕು ಆದರೂ ಸಹ ಮನೆಯಲ್ಲಿ ಇಲಿ ಬೀದಿಲಿ ಹುಲಿ ಅಷ್ಟಾಗ್ಬೋದೇ ಹೊರತು ಇದಕ್ಕಿಂತ ಶ್ರೇಷ್ಠವಾದ ನಡಿಕೆ ಇಲ್ಲ ಅದರಲ್ಲಿ ಇನ್ನೊಂದು ವಿಶೇಷ ಅಂದರೆ ಉತ್ತರ ನಕ್ಷತ್ರ ಸಾಕ್ಷಾತ್ ಲಕ್ಷ್ಮಿದೋ ಉತ್ತರೇ ಉತ್ತರೇ ಉದಯನ್ಮುಖಿ ಅಂತ ಈ ನಕ್ಷತ್ರ ಎರಡೂ ಪರಿಪೂರ್ಣವಾಗಿರ್ತಕ್ಕಂಥ ನಕ್ಷತ್ರದಲ್ಲಿ ನಾವೇನಂತೀವಿ ಉತ್ತರ ನಕ್ಷತ್ರ ಸಾಧಾರಣವಾಗಿ ಸಿಂಹರಾಶಿ ಸೂರ್ಯ ಏ ನಾನೇನು ಕಮ್ಮಿ ಅಂತ ಹೇಳಿ ರಾಜಕೀಯದಲ್ಲೂ ಇರ್ಬೋದು ಆದರೆ ಅದೇ ರೀತಿಯಾಗಿ ಉತ್ತರ ನಕ್ಷತ್ರದ ಕೈಗುಣ ಭಾಳ ಚೆನ್ನಾಗಿರುತ್ತೆ ಸಿಂಹರಾಶಿಯಲ್ಲಿರ್ತಕ್ಕಂಥ ಕೈಗುಣ ಭಾಳ ಚೆನ್ನಾಗಿರುತ್ತೆ ಈ ಉತ್ತರ ನಕ್ಷತ್ರ ಕೈಗುಣ ಏನಂದ್ರೆ ಅವ್ರ ಕೈಯಿಂದ ಏನಾದರೂ ಇಸ್ಕೊಂಡ್ರೆ ಖಂಡಿತ ಅಭಿವೃದ್ಧಿ ಒಂದು ರೂಪಾಯಿ ಎರಡು ರೂಪಾಯಿ ಆಗುತ್ತೆ ಮೂರು ರೂಪಾಯಿ ಅಂದರೆ ರಾತ್ರಿ ನೂರು ರೂಪಾಯಿ ಕೊಟ್ಟರೆ ಬೆಳಗ್ಗೆ ಎದ್ದ ತಕ್ಷಣ ಸಾವಿರ ರೂಪಾಯಿ ಏನಾಗಲ್ಲ ಅಂದರೆ ಅಭಿವೃದ್ಧಿ ಒಳ್ಳೆ ಕೈ ಈಗ ದುಡ್ಡು ಇಟ್ಕೊಂಡಾಗೆ ನನಗೆ ಬೇರೆ ಒಂದು ಕೆಲಸ ಆಯಿತು ಅಂತ ಹೇಳ್ತಾರೆ ಆ ಉತ್ತರ ನಕ್ಷತ್ರದವರಿಗಿಂದ ಯಾವ ಕಾಲಕ್ಕೂ ಮಿತ್ರತ್ವ ಹೆಚ್ಚಾಗಿರ್ತಕ್ಕಂಥ ಲಕ್ಷ್ಮಿ ಅಂದ್ರೆ ಅವ್ರನ್ನ ಭಾವನೆ ಪೂರ್ವಕವಾಗಿ ಲಕ್ಷ್ಮಿ ಹೇಗೆ ಎಲ್ರಿಗೂ ಹೆಲ್ಪ್ ಆಗಲ್ಲ ಅಥವಾ ಎಲ್ಲರ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳಲ್ಲ ಮೇಲೆ ಮುಟ್ಟಿ ಮುಟ್ಟದೇ ಇದ್ದ ಹಾಗೆ ನೋಡ್ಕೊಳ್ತೆ ಅಂದರೆ ತಾವು ಯಾವ ಕಾಲಕ್ಕೂ ಫ್ರೆಂಡ್ ಆಗಿರ್ತಾರೆ ನೋಡೋಕ್ಕಷ್ಟೇ ಫ್ರೆಂಡ್ ಆಗಿ ಪೂರ್ತಿಯಾಗಿ ಆಲಾಪನೆ ಮಾಡ್ಕೊಳ್ಳಲ್ಲ ಕೈ ಕೊಡ್ತಾರೆ ಪೂರ್ತಿ ಹಿಂಗೆ ಕೈ ಕೊಡಲ್ಲ ದೂರದಿಂದ ಹಾ ಹಾ ಕೊಟ್ಟಿದ್ದೀನಿ ಕೈ ಹಾ ಸರ್ ಅಂತ ಅಂದ್ರೆ ಅಂಟು ಮುಂಟು ಹಾಗೆ ದೂರ ದೂರ ಇರ್ತಾರೆ ಇಂಥ ಉತ್ತರ ನಕ್ಷತ್ರದವರು ಸಾಧಾರಣವಾಗಿ ಇಂಥ ಉತ್ತರ ನಕ್ಷತ್ರ ಜೊತೆಗೆ ಚಿತ್ತ ನಕ್ಷತ್ರ ಹೇಳಿದ್ರೆ ಫಿಕಲ್ ಮೈಂಡ್ ಟ್ಯೂಬ್ಲೈಟ್ ಹೆಂಗೆ ಉರಿಯುತ್ತೆ ಬೇಕಾದಾಗ ಉರಿಯುತ್ತೆ ಬೇಡದಿದ್ದ ಇಲ್ಲ ಉರಿತಾ ಇದ್ದಾಗ ಪಟ್ಟಂತ ಹೊಟ್ಟೆ ಹೋಗುತ್ತೆ ಅದಕ್ಕೆ ಚಿತ್ತ ನಕ್ಷತ್ರ ಅಂದ್ರೆ ಬೆಳಗ್ಗೆ ಯೋಚನೆ ಮಾಡಿದ್ದು ಮಧ್ಯಾಹ್ನ ಇಲ್ಲ ಮಧ್ಯಾಹ್ನ ಯೋಚನೆ ಮಾಡಿದ್ದು ಸಾಯಂಕಾಲ ಇಲ್ಲ ಯಾವಾಗಲೂ ಚೇಂಜ್ ಮಾಡ್ತಾನೆ ಇರ್ತಾರೆ ಆ ಚಿತ್ತ ಮನಸ್ಸವಾಗಿರ್ತಕ್ಕಂಥ ಅವ್ರಿಗೇನು ಅಂದ್ರೆ ಧಾರಾಳವಾಗಿರ್ತಾರೆ ಬಹಳ ಒಳ್ಳೆ ಬುದ್ಧಿ ಎಲ್ರಿಗೂ ಒಳ್ಳೇದು ಮಾಡ್ತಿರ್ತಾರೆ ಆದರೆ ಅವರಿಗೆ ಪಾಪ ಪ್ಯಾಂಟು ಶರ್ಟ್ ಹರಿದೋಗಿರುತ್ತೆ ಅಂದ್ರಿಕೆ ಮಂಚು ಮಾಡ ನಂತರ ಅಮಯ್ಯ ಅಂತ ಇವರು ಏನು ಮಾಡಿರ್ತಾರೆ ತಾನ್ ತಿರ್ಪಿ ದಾನ್ ಧರ್ಮ ಅಂತ ತನ್ನ ಕೈಯಲ್ಲಿ ರೂಪಾಯಿ ಇಲ್ಲದೆ ಇದ್ರು ಇನ್ನೊಬ್ಬನ ದಾನ ಧರ್ಮ ಹೆಂಗೆ ಮಾಡ್ತಿರ್ತಾರೆ ಅಂದರೆ ಬೇರೆಯವಂತೂ ಸಾಲ ಮಾಡ್ಕೊಂಬಂದು ಸಾಲ ಮಾಡ್ಕೊಂಡು ಯಾರಿಗೋ ಸಹಾಯ ಮಾಡ್ತಿರ್ತಾರೆ ಅದಕ್ಕೋಸ್ಕರ ಅವರು ಬಯಸ್ಕೊಳ್ಳೋದೇ ಹೆಚ್ಚಾಗಿಬಿಡುತ್ತೆ ಆದರೆ ಇವರು ಎಲ್ರಿಗೂ ಎಲ್ಲ ಕೆಲಸದ ಒಳ್ಳೆ ಮಾಡ್ತಿದ್ರು ಆ ಉಪಾಸನೆ ಅಂದರೆ ಕೆಟ್ಟ ಉಪಾಸನೆ ಅಂದರೆ ಬೇರೆಯವರಿಂದ ಅಪವಾದ ನಿಂದ ಕೀರ್ತಿ ಮುಂದೆ ನೋಡಿದಾಗ ಏನು ತುಂಬ ಒಳ್ಳೇಣ್ಕೊಂಡು ಅಂತ ಆ ಕಡೆ ಹೋದ ತಕ್ಷಣ ಅವನ್ನ ಬಯಸ್ಕೊಳ್ಳೋದು ಆ ರೀತಿ ಮಾಡ್ತಿರ್ತಾರೆ ದೂಷಣೆ ಮಾಡ್ತಿರ್ತಾರೆ ಚಿತ್ತನಕ್ಷದ ಚಂಚಲವಾಗಿರ್ತಕ್ಕಂಥ ನಕ್ಷತ್ರಕ್ಕೆ ಪರಿವರ್ತನೆ ಚಿತ್ತ ಸೌಂಗಲ್ಯ ಆಗಿರೋಂಥ ಬುಧ ಅಂದರೆ ಆ ನಪುಂಸಕ ಗ್ರಹ ಅಂದರೆ ಇವ್ರಿಗೆ ಏನು ಅಂದರೆ ಸ್ವಲ್ಪ ಮಟ್ಟಿಗೆ ಮದುವೆ ಆಗೋದು ನಿಧಾನ ಎಲ್ಲವೂ ತಡವಾಗುತ್ತೆ ಶನೇಶ್ವರನು ಬಹಳ ಮಿತ್ರನಾಗಿರ್ತಾರೆ ಚಿತ್ತ ನಕ್ಷತ್ರಕ್ಕೆ ಅದಕ್ಕೆ ಆ ಮಿತ್ರನಾಗಿರೋ ಸೌಭಾಗ್ಯ ಏನು ಅಂದರೆ ಎಲ್ಲವೂ ಲೇಟೆ ಸಂತಾನ ಲೇಟು ಮದುವೆ ಲೇಟು ಎಲ್ಲವೂ ಲೇಟಾಗಿರ್ತಕ್ಕಂಥ ಜೀವನದಲ್ಲಿ ತಾನು ಸಂಪಾದನೆ ಮಾನಿ ಮನೆ ಕಟ್ಟಿಬೇಕು ಬೇಗ ಬೇಗ ಅಂದ್ರೆ ಆಗಲ್ಲ ನಿಧಾನವೇ ನಿಧಾನವೇ ಪ್ರಧಾನವೇ ಅಂತ ಇನ್ನ ಉಳಿದಿದ್ದ ನಕ್ಷತ್ರ ಯಾವುದೋ ವಿಶಾಖ ನಕ್ಷತ್ರ ಆ ವಿಶಾಖ ನಕ್ಷತ್ರ ಯಾರ್ದು ಸಾಕ್ಷಾತ್ ಸುಬ್ರಹ್ಮಣ್ಯಂದು ಇಂಥ ಸುಬ್ರಹ್ಮಣ್ಯ ವಿಶಾಖ ನಕ್ಷತ್ರ ಪರಿಪೂರ್ಣವಾಗಿ ಏನೋ ಕಟ್ಟಿ ತುಂಡು ಹೊಡೆದ್ರೆ ಎರಡು ತುಂಡಾಗ್ಬಿಡ್ಬೇಕು ಆಗಿರುತ್ತೆ ವಿಶಾಖ ನಕ್ಷತ್ರ ವಿಶಾಖ ನಕ್ಷತ್ರದಲ್ಲಿ ಅಂದ್ರೆ ಅಗ್ನಿ ಸ್ವರೂಪ ಜಾಸ್ತಿ ಹೆಚ್ಚಾಗುತ್ತೆ ಅಗ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಗ್ನಿ ಮಿತ್ರ ಯಾಕೆಂದ್ರೆ ಯಾವತ್ತು ನೋಡಿ ಅಶ್ವಿನಿ ನಕ್ಷತ್ರವನ್ನೇ ನೋಡ್ತಾ ಇರತಕ್ಕಂಥ ವಿಚಾರ ಅದು ಯಾವ ಕೂಡ ಮೇಷರಾಶಿ ನೋಡ್ತಕ್ಕಂಥದ್ದು ಜಗಳ ಮಾಡಕ್ಕೆ ಕಾಯ್ತಾ ಇರ್ತದೆ ಕೋಳಿ ಜಗಳ ಏಯ್ ಬರ್ತೇನಾ ಐ ನಿನ್ನೆ ನೀವು ಏನೋ ಸರಿಯಾಗಿ ಮಾಡಿಲ್ವಲ್ಲ ಸುಮ್ಮನೆ ಹಂಗನೋ ಎತ್ತಿಡೋದು ಏನು ಕೆಲಸ ಇಲ್ಲದೆ ಇದ್ರೂ ಸಹ ಜಗಳವನ್ನ ಮಾಡೋಕ್ಕೆ ಕಾಯ್ತಾ ಇರೋ ನಕ್ಷತ್ರ ವಿಶಾಖ ನಕ್ಷತ್ರ ಈ ಕೋಳಿ ಜಗಳ ಅಂತಕ್ಕೆ ಅದಕ್ಕೆ ಯಾಕೆ ಬೇಕು ಕೆದಕೋದು ಸುಮ್ಮನೆ ಇದಕ್ಕಾಗಲ್ವಾ ಆ ವಿಶಾಖ ನಕ್ಷತ್ರದ ಅನುಭವವೇ ಹಾಗೆ ಆದರೆ ಜೀವನದಲ್ಲಿ ವಿಶಾಖ ನಕ್ಷತ್ರ ಪಟ್ಟಷ್ಟು ಕಷ್ಟ ಯಾವ ನನ್ನ ಮಗನೂ ಪಟ್ಟಿರಲ್ಲ ಯಾಕೆಂದರೆ ವಿಶಾಖ ನಕ್ಷತ್ರ ಹೆಣ್ಣಿನ ಗುಣಗಳು ಗಂಡಾದರೂ ಸಹ ಹೆಣ್ಣಿನ ಗುಣಗಳು ಹೆಣ್ಣಾದ್ರೆ ಗಂಡಿನ ಗುಣಗಳು ಬಂದಿರುತ್ತೆ ಅವಳು ಹೆಣ್ಣಾಗಿರೋದೇ ಅಂದರೆ ಜೋರ್ ಜಬರ್ಸ್ ಮಾಡ್ತಿರ್ತದೆ ಗಂಡಾಗಿದ್ದರೆ ಹೆಣ್ಣಿನ ಗುಣಗಳು ಬರುತ್ತೆ ಅಂದ್ರೆ ಪರಿವರ್ತನೆ ಆಗ್ತಕ್ಕಂಥ ಅವಕಾಶಗಳು ಅಂದ್ರೆ ಇವ್ರ ಜೀವನದಲ್ಲಿ ಸಣ್ಣ ವಯಸ್ಸಿಂದನೇ ಕಷ್ಟ ನೋಡಿರ್ತಾರೆ ಸಣ್ಣ ವಯಸ್ಸಿಂದನೇ ಎಲ್ಲ ಜೀವನವನ್ನ ಅರ್ಥ ಮಾಡ್ಕೊಂಡಿರ್ತಾರೆ ಸಣ್ಣ ವಯಸ್ಸಿನ ಬಾಲ್ಯದಿಂದನೇ ಎಷ್ಟೋ ಜನಕ್ಕೆ ಸಹಾಯ ಮಾಡಬೇಕು ಅಂತ ಮನೋಭಾವನೆ ಇರುತ್ತೆ ಆದರೆ ಎಲ್ಲರಿಂದನೂ ನಿಂದನೆಗೆ ಒಳಗಾಗಿರ್ತಾರೆ ಆದರೂ ಸಹ ಅವರೇನು ಅಂದರೆ ಒರ್ಸ್ಕೊಂಡು ಹೋಗ್ತಾರೆ ಈ ಕಿವಿ ಕೇಳ್ಕೊಂಡು ಆ ಕಿವಿ ಬಿಟ್ಬಿಡ್ತಾರೆ ಆದರೆ ಅವ್ರಿಗೇನು ಅಂದರೆ ಒಂದು ಮಾತ್ರ ಇವತ್ತದ್ದು ನಾನು ತಿಳ್ಕೊಂಡಿದ್ದು ಸಾವಿರ ಜನಕ್ಕೆ ನಾನು ಯಾರಿಗೂ ಹೇಳಲಪ್ಪ ಅಂತೇಳಿ ಒಂದು ಸಾವಿರ ಜನಕ್ಕಾದ್ರೆ ಹೇಳಿರ್ತಾರೆ ಈ ವಿಶಾಖ ನಕ್ಷತ್ರ ಹಣೆ ಬರನೆ ಅಷ್ಟು ಅದಕ್ಕೋಸ್ಕರ ಅಂಥ ಒಂದು ಜೀವನ ವಿಶಾಖ ನಕ್ಷತ್ರಕ್ಕೆ ನಕ್ಷತ್ರಕ್ಕೆ ಪರಿಪೂರ್ಣ ಉತ್ತರ ನಕ್ಷತ್ರ ಲಕ್ಷ್ಮಿಗೆ ಸ್ಥಿರವಾಗಿರ್ತಕ್ಕಂಥ ನಕ್ಷತ್ರಕ್ಕೆ ಈ ಮೂರು ಜನಕ್ಕೆ ಆಗಿರ್ತಕ್ಕಂಥ ಅನಾಹುತ ಏನಂದರೆ ಉತ್ತರ ನಕ್ಷತ್ರ ನಕ್ಷತ್ರ ಇವರೆಲ್ಲ ಆರೋಗ್ಯ ನೋಡ್ಕೋಬೇಕು ಯಾವತ್ತೂ ಪ್ರತಿಪೂರ್ವಕವಾಗಿ ಇವರಿಗೆ ಆರೋಗ್ಯ ಪರಿಪೂರ್ಣವಾಗಿ ಚಂಚಲ ಅಂದರೆ ತಲೆ ಕಣ್ಣು ಹಾರ್ಟು ಇದೆಲ್ಲ ಹುಷಾರಾಗಿ ನೋಡ್ಕೋಬೇಕು ಲಿವರು ಕುಡಿತಕ್ಕಂಥದ್ದು ಆಹಾರ ತಕ್ಕಂಥದ್ದು ಅಕ್ಕಿ ಅನ್ನೋದು ಸಾಧಾರಣವಾಗಿ ಕಮ್ಮಿ ಬರುತ್ತೆ ಇಲ್ಲ ಅಂತ ಆಕಳಿಕೆ ಬರೋದು ಕಮ್ಮಿ ಆಗುತ್ತೆ ಇಲ್ಲದೆ ಇದ್ದರೆ ಯಾವ ಕಾಲಕ್ಕೂ ಬಿಕ್ಕಳಿಕೆ ಅಂತಕ್ಕಂಥದ್ದು ಜಾಸ್ತಿ ಆಗುತ್ತೆ ಹೀಗೆ ಇವರಿಗೆ ಈ ಬರ್ತಕ್ಕಂಥದಕ್ಕೆ ಲಿವರ್ ವರ್ಕ್ ಆಗ್ತಾ ಇಲ್ಲ ಅನ್ನೋದಕ್ಕೆ ತೋರಿಸ್ಕೊಡ್ತಾ ಇರುತ್ತೆ ಆವಾಗ ಆವಾಗ ಈ ಮೂರು ಗುಣಗಳು ತದನಂತರ ಮೋಷನ್ ಅಂದ್ರೆ ಏನು ಅಂದ್ರೆ ಎಲ್ಲವೂ ಫಾಸ್ಟ್ ಆಗಬೇಕು ಇವ್ರಿಗೆಲ್ಲ ಏನು ಅಂದ್ರೆ ಬೇಗ ಬೇಗ ಆಗ್ಬಿಡ್ಬೇಕು ಬೆಳಗ್ಗೆ ಇವತ್ತಾಗ್ಲಿ ನಾಳೆ ಆಗ್ಬಿಡ್ಬೇಕು ನೀನು ಅಕಸ್ಮಾತ್ ಕೆಲಸದೊಂದು ಬಂದಿಲ್ಲ ನಾವೇ ಕೆಲಸ ಮಾಡ್ಬಿಡ್ತೀನಿ ಚಪ್ಪಲಿ ಪರ್ಕೆ ತಗೊಂಡು ಕ್ಲೀನ್ ಆಗಿ ಗೂಡ್ ಸಾರಿಸಿ ರೆಡಿ ಆಗಿರ್ಬೇಕು ಇವ್ರಿಗೆ ಯಾವತ್ತು ಕ್ಲೀನ್ ಅನ್ನೋದು ಜಾಸ್ತಿ ಇರುತ್ತೆ ಇಪ್ಪತ್ನಾಲ್ಕು ಗಂಟೆ ಕೈ ತೊಳ್ಕೊಂತಿರ್ತಾರೆ ಇಪ್ಪತ್ನಾಲ್ಕು ಗಂಟೆ ಪರಿಪೂರ್ಣವಾಗಿ ಕ್ಲೀನ್ ಇರ್ತಾರೆ ಕೈ ಸೌದೋದ್ರು ನೀರು ಖಾಲಿ ಆದರೂ ಪಕ್ಕದ ಮೇಲೆ ನೀರು ತಂದುಬಿಡ್ತೀನಿ ತೊಳಿತಾನೆ ಇರ್ತಾರೆ ಬೇಕಾದ್ರೆ ಬಟ್ಟೆನ ಒಂದ್ಸಲಿ ಒಗೋದು ಸಾಲ್ದು ಅಂತ ಹೇಳಿ ಮತ್ತೊಂದಷ್ಟಲಿ ಹಾಕ್ಬಿಟ್ಟು ಮರ್ತೋಗಿದ್ದೆ ಒಗ್ದಿದ್ದೀನಿ ಪರವಾಗಿಲ್ಲ ಅಂತ ಸೋಪ್ ಕೂಡ ಸೌದೋಗಿರುತ್ತೆ ಹೀಗೆ ಈಗ ಆಗಿರುತ್ತೆ ಈ ಜೀವನ ಅದಕ್ಕೋಸ್ಕರ ಆರೋಗ್ಯ ಬಲ ತದನಂತರ ಫೈನಾನ್ಷಿಯಲ್ ಸ್ಟೇಟಸ್ ಅಂದರೆ ಮನೆ ಸ್ವಂತವಾಗಿ ಆಗುತ್ತೆ ಆದರೆ ಏನು ಅಂದರೆ ಪಾಪ ಅವಾಗ ಮನೆ ಮಾರ್ಕೊಂಡ್ಬಿಡ್ತಾರೆ ಅಥವಾ ಯಾವ ಕಾಲಕ್ಕೂ ಇವರಿಗೆ ಇರ್ತಕ್ಕಂಥ ಜೀವನ ಏನು ಅಂದರೆ ತನ್ನ ಮನೆಯಿಂದ ಹೊರಭಾಗದಲ್ಲಿ ಇರ್ತಕ್ಕಂಥ ಹೊಸ ಜೀವನದಲ್ಲೇ ಇರ್ತಾರೆ ಅಂದರೆ ತಂದೆ ತಾಯಿಂದ ದೂರ ಇರ್ತಾರೆ ಅಥವಾ ಹೊರಭಾಗದಲ್ಲೇ ದೇಶವಾಸಿ ವಿಶೇಷವಾಗಿ ವಾಸವಾಗಿರ್ತಾರೆ ಈ ರೀತಿಯಾದ ಒಂದು ಜೀವನ ಆದರೆ ವಿಶಾಖ ನಕ್ಷತ್ರ ಕಡ್ಡಾಯವಾಗಿ ಆ ನಕ್ಷತ್ರ ಪ್ರಭಾವದಿಂದ ಏನು ಅಂದರೆ ಏಕ್ ಮಾರ್ ದೋತು ಕಡ ಬೇರೆಯವರಿಗೆ ಕೆಟ್ಟವರಾದರೂ ಪರವಾಗಿಲ್ಲ ಅಂತ ಹೇಳಿ ನಿಜವನ್ನ ನುಡಿತಕ್ಕಂಥ ಅವಕಾಶವನ್ನು ಹೊಂದ್ಕೊಂತಾರೆ ಈ ಮೂರು ನಕ್ಷತ್ರಕ್ಕೆ ಕಾಪಾಡೋ ನಕ್ಷತ್ರ ಯಾವುದು ಜ್ಯೇಷ್ಠ ನಕ್ಷತ್ರ ಆದರೆ ಆ ಜ್ಯೇಷ್ಠ ನಕ್ಷತ್ರ ಸ್ವಲ್ಪ ಹೆಣ್ಣಿನ ಗುಣ ಹೆಣ್ಣಿನ ಬುದ್ಧಿ ದುಡ್ಡು ಆರು ತಿಂಗಳಿಗೊಂದ್ಸಲಿ ಬರುತ್ತೆ ಆರು ತಿಂಗಳಿಗೆ ಹೋಗುತ್ತೆ ಕೆಲಸ ಆರು ಇರುತ್ತೆ ಆರು ತಿಂಗಳಿಗೆ ಹೋಗುತ್ತೆ ಈ ನಾಲ್ಕು ನಕ್ಷತ್ರಕ್ಕೆ ಸಂದಿಗ್ಧ ಕಾಲದಲ್ಲಿ ಈ ರೀತಿ ಹಣೆ ಬರ ನಿಮ್ಮದು ಅದಕ್ಕೋಸ್ಕರ ಈ ಹಣೆ ಬರಕ್ಕೆ ಎಲ್ಲ ಸಾಟಿ ಸಿಂಹರಾಶಿ ನಮ್ಮಲ್ಲಿರ್ತಕ್ಕಂಥ ಕನ್ಯಾ ರಾಶಿ ಹೆಣ್ಣಿನ ರಾಶಿ ಅದಾದ ಮೇಲೆ ತುಲಾ ರಾಶಿಯಿಂದ ತಕ್ಕಡಿಯಲ್ಲಿ ತೂಗ್ತಕ್ಕಂಥದ್ದು ಒಂದೊಂದು ವಿಶಾಖ ನಕ್ಷತ್ರ ಜಡ್ಜ್ ಬಹಳ ಚೆನ್ನಾಗಿ ಒಳ್ಳೆ ಜಡ್ಜ್ಮೆಂಟ್ ಕೊಡ್ತಾರೆ ಯಾವ ಕಾಲಕ್ಕೆ ಪಂಚಾಯಿತಿ ಕಟ್ಟಡಿಯನ್ನು ಕುತ್ಕೊಂಡ್ಬಿಟ್ರೆ ಒಳ್ಳೆ ಜಡ್ಜ್ಮೆಂಟ್ ಏ ನೋಡ ಹಿಂಗೆ ಮಾಡ್ಕೋ ನಿಮ್ ಇಬ್ಬರಿಗೂ ಸಮಾನವಾಗಿ ತೀರ್ಮಾನ ಅಂತ ಭಾಳ ಚೆನ್ನಾಗಿ ಹೇಳ್ತಾರೆ ಆದರೆ ಈ ಜ್ಯೇಷ ನಕ್ಷತ್ರ ಇರ್ತಕ್ಕಂಥದ್ದು ಎಲ್ಲಿ ವೃಶ್ಚಿಕ ರಾಶಿ ಚೇಳಲ್ವಾ ಅಲ್ವಾ ಆ ಚೇಳು ಏನು ಮಾಡುತ್ತೆ ಹಿಂದೆಡೆ ಕೊಂಡಿರುತ್ತೆ ಗೊತ್ತಿಲ್ಲದೆ ಅಲ್ವ ಬೆಂಕಿ ಹಚ್ಚಿ ಬಂದ್ಬಿಟ್ಟಿರ್ತಾರೆ ಗೊತ್ತಿಲ್ಲ ಅನ್ನೋ ಥರ ಹಿಂಗಿರ್ತಾರೆ ಬಹಳ ನಾಟಕ ಮಾಡ್ತಾರೆ ಬಹಳ ನಾಟಕ ಮಾಡ್ತಾರೆ ಎಷ್ಟು ಚೆನ್ನಾಗಿರ್ತಾರೆ ಅಂತ ಇದೆಲ್ಲ ನಕ್ಷತ್ರಕ್ಕೆ ಪರಿಹಾರ ಜ್ಯೇಷ ನಕ್ಷತ್ರ ಅಂದ್ರೆ ಅಂದರೆ ಇದನ್ನು ನೀವು ಅರ್ಥ ಮಾಡ್ಕೋಬೇಕಿಷ್ಟೇ ಈ ಮೂರು ಜನಕ್ಕೆ ದೋಷ ಬಂದಾಗ ಜ್ಯೇಷ್ಠ ನಕ್ಷತ್ರದವರನ್ನ ಫ್ರೆಂಡ್ ಮಾಡ್ಕೊಂಡಾಗ ನಿಮ್ಮ ದೋಷಗಳು ಬೇಗ ಫ್ರೆಂಡ್ಶಿಪ್ ಅಲ್ಲಿ ಪರಿಹಾರ ಸಿಗುತ್ತೆ ಅಂದರೆ ಈ ನಕ್ಷತ್ರದವರು ಜ್ಯೇಷ್ಠ ನಕ್ಷತ್ರದವ್ರನ್ನ ಅಂದರೆ ಇನ್ ಕೇಸ್ ಯಾವ ಕಾಲಕ್ಕೂ ಗಿದುವೆ ಮಾಡ್ಕೊಂಡಾಗ ಪರಿವರ್ತನೆ ಉತ್ತರ ನಕ್ಷತ್ರ ಏನಾದರೂ ಜ್ಯೇಷ್ಠ ನಕ್ಷತ್ರದವರು ಮದುವೆ ಮಾಡ್ಕೊಂಡ್ಬಿಟ್ರೆ ಬೆಂಕಿ ಆಗ್ಬಿಡ್ತಾರೆ ಹಾಗೆಲ್ಲ ಮಾಡ್ಕೊಳ್ಳಂಗಿಲ್ಲ ಕನ್ಯಾ ಮಾತ್ರ ಜ್ಯೇಷ್ಠ ನಕ್ಷತ್ರಕ್ಕೆ ಮದುವೆ ಮಾಡ್ಕೋದು ಗಂಡಾದರೂ ಹೆಣ್ಣಾದ್ರೂ ಮಾಡ್ಕೊಳ್ಳೋ ಅವಕಾಶಗಳು ಇಷ್ಟೆಲ್ಲ ಸಂಕ್ಷಿಪ್ತವಾಗಿ ತಿಳಿಸಿರ್ತಕ್ಕಂಥ ವಿಚಾರಗಳನ್ನ ನಾವು ತಿಳ್ಕೊಬೇಕು ಇನ್ನು ನಾಲ್ಕು ನಕ್ಷತ್ರಗಳು ಯಾವು ಎತ್ತ ಅಂತ ತಿಳ್ಕೊಳ್ಳೋಕ್ಕೆ ನಾವು ಇದೇ ರೀತಿಯಾಗಿ ಹೋಗ್ತಾ ಹೋಗ್ಬೇಕು ಆ ಜೀವನವನ್ನ ಮಾಡ್ತೀವಿ ಇನ್ನೊಂದು ಅಗ್ನಿ ತ್ರಿಕೋಣ ತದನಂತರ ಭೂ ತ್ರಿಕೋಣ ಅದಾದಮೇಲೆ ಜಲ ತ್ರಿಕೋಣ ಅದಾದಮೇಲೆ ತ್ರಿಕೋಣ ಈ ತ್ರಿಕೋಣಗಳನ್ನು ಸೀದಕೊಡಾಗ ಆ ತ್ರಿಕೋಣವನ್ನ ಪರಿವರ್ತನೆ ಮಾಡತಕ್ಕಂತ ಯಾರು ತೀರ್ಮಾನ ಅನ್ನೋದು ಅದಾದಮೇಲೆ ಹೇಳ್ತೀನಿ